ನನ್ನ ಪ್ರೀತಿಯ ಯೂಟ್ಯೂಬ್ ಸ್ನೇಹಿತರಿಗೆ ಶುಭ ಮುಂಜಾನೆ. ಇವತ್ತಿನ ಒಂದು ಹೊಸ ಎಪಿಸೋಡ್ ಏನಪ್ಪ ಅಂದರೆ ಭಾರತ ಸಂವಿಧಾನದ ತತ್ವ ಮತ್ತು ರಚನೆ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು. ಮೊದಲ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಾಪನೆಯಾಗಿದ್ದು ಯಾವಾಗ? ಆಪ್ಷನ್ ಎ 1600ರಲ್ಲಿ, ಆಪ್ಷನ್ ಬಿ 1899ರಲ್ಲಿ, ಆಪ್ಷನ್ ಸಿ 1680ರಲ್ಲಿ, ಆಪ್ಷನ್ ಡಿ 1870ರಲ್ಲಿ. ಸರಿಯಾದ ಉತ್ತರ 1600ರಲ್ಲಿ. ಎರಡನೇ ಪ್ರಶ್ನೆ, ಯಾವ ವಸಾಹತುಶಾಹಿ ರಾಷ್ಟ್ರವು ಸೂರ್ಯಮುಳಗದ ಸಾಮ್ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಆಪ್ಷನ್ ಎ ಹಾರ್ಲ್ಯಾಂಡ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಬ್ರಿಟನ್. ಸರಿಯಾದ ಉತ್ತರ ಬ್ರಿಟನ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 1925ರಲ್ಲಿ, ಆಪ್ಷನ್ ಬಿ 1885ರಲ್ಲಿ, ಆಪ್ಷನ್ ಸಿ 1876ರಲ್ಲಿ, ಆಪ್ಷನ್ ಡಿ 1919ರಲ್ಲಿ. ಸರಿಯಾದ ಉತ್ತರ 1885ರಲ್ಲಿ. ಭಾರತದ ಸಂವಿಧಾನ ಸಮಿತಿ ರಚನೆಯಾದ ವರ್ಷ ಯಾವುದು? ಆಪ್ಷನ್ ಎ 26 ನವೆಂಬರ್ 1949ರಲ್ಲಿ, ಆಪ್ಷನ್ ಬಿ 10 ಜೂನ್ 1946ರಲ್ಲಿ, ಆಪ್ಷನ್ ಸಿ 26 ಡಿಸೆಂಬರ್ 1946ರಲ್ಲಿ, ಆಪ್ಷನ್ ಡಿ 24 ಡಿಸೆಂಬರ್ 1946ರಲ್ಲಿ. ಸರಿಯಾದ ಉತ್ತರ 10 ಜೂನ್ 1946ರಲ್ಲಿ. 1905ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ ಎಂ ಜಿ ರಾನಡೆ, ಆಪ್ಷನ್ ಸಿ ಶ್ರೀ ಗೋಪಾಲ್ ಕೃಷ್ಣ ಗೋಖಲೆ, ಡಿ ಬಾಲಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಎಂ ಜಿ ರಾನಡೆ. ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ರಾಧಾಕೃಷ್ಣ. ಸರಿಯಾದ ಉತ್ತರ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಸಿ ರಾಧಾಕೃಷ್ಣ, ಆಪ್ಷನ್ ಡಿ ಬಾಬು ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಭಾರತ ಸ್ವತಂತ್ರಗೊಂಡ ವರ್ಷ ಯಾವುದು? ಆಪ್ಷನ್ ಎ 26 ನವೆಂಬರ್ 1949ರಲ್ಲಿ, ಆಪ್ಷನ್ ಬಿ 26 ಜನವರಿ 1950ರಲ್ಲಿ, ಆಪ್ಷನ್ ಸಿ 9 ಡಿಸೆಂಬರ್ 1949ರಲ್ಲಿ, ಆಪ್ಷನ್ ಡಿ 15 ಆಗಸ್ಟ್ 1947ರಲ್ಲಿ. ಸರಿಯಾದ ಉತ್ತರ ಡಿ. ಭಾರತ ದೇಶದ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 30, ಆಪ್ಷನ್ ಬಿ 29, ಆಪ್ಷನ್ ಸಿ 27, ಆಪ್ಷನ್ ಡಿ 30. ಸರಿಯಾದ ಉತ್ತರ 30. ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ ಎ 26 ನವೆಂಬರ್ 1949ರಲ್ಲಿ, ಆಪ್ಷನ್ ಬಿ 15 ಆಗಸ್ಟ್ 1947ರಲ್ಲಿ, ಆಪ್ಷನ್ ಸಿ 26 ಜನವರಿ 1950ರಲ್ಲಿ, ಆಪ್ಷನ್ ಡಿ 16 ಜನವರಿ 1948ರಲ್ಲಿ. ಸರಿಯಾದ ಉತ್ತರ 26 ಜನವರಿ 1950ರಲ್ಲಿ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಸಿ ಪಂಡಿತ್ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಗಾಂಧೀಜಿ. ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಭಾರತ ಬಿಟ್ಟು ತೊಲಗಿ ಚಳುವಳಿಯ ನಾಯಕರು ಯಾರು? ಆಪ್ಷನ್ ಎ ಮೌಲಾನಾ ಆಜಾದ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಸರ್ದಾರ್ ಪಟೇಲ್. ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ಆಪ್ಷನ್ ಎ 1 ನವೆಂಬರ್ 1956ರಲ್ಲಿ, ಆಪ್ಷನ್ ಬಿ 8 ಆಗಸ್ಟ್ 1947ರಲ್ಲಿ, ಆಪ್ಷನ್ ಸಿ 15 ಆಗಸ್ಟ್ 1947ರಲ್ಲಿ, ಆಪ್ಷನ್ ಡಿ 31 ಅಕ್ಟೋಬರ್ 1947ರಲ್ಲಿ. ಸರಿಯಾದ ಉತ್ತರ 15 ಆಗಸ್ಟ್ 1947ರಲ್ಲಿ. ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ.
ಸಂವಿಧಾನ ರಚನಾ ಸಭೆಯ ಸಂವಿಧಾನ ನಡೆಸಲು ತೆಗೆದುಕೊಂಡ ಕಾಲಾವಧಿ ಎಷ್ಟು? ಈ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಎಲ್ಲರಿಗೂ ಧನ್ಯವಾದ. ಮತ್ತೆ ಸಿಗೋಣ.